ಭಾರತೀಯ ಕ್ರಿಕೆಟ್ನ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ರಾಹುಲ್ ದ್ರಾವಿಡ್ ಕೂಡ ಒಬ್ಬರು. ಇತ್ತೀಚೆಗೆ ಅಭಿನವ್ ಬಿಂದ್ರಾ ಅವರ ಇನ್ ದಿ ಝೋನ್ ಪಾಡ್ಕ್ಯಾಸ್ಟ್ನಲ್ಲಿ ಮಾತನಾಡಿದ್ದು ತಮ್ಮ ಕ್ರಿಕೆಟ್ ವೃತ್ತಿ ಜೀವನದ ಅನೇಕ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. 2000 ಇಸವಿಯಲ್ಲಿ ವೀರೇಂದ್ರ ಸೆಹ್ವಾಗ್, ಸಚಿನ್ ತೆಂಡೂಲ್ಕರ್, ಸೌರಭ್ ಗಂಗೂಲಿ ಮತ್ತು ವಿವಿಎಸ್ ಲಕ್ಷ್ಮಣ್ ಅವರನ್ನ ಒಳಗೊಂಡ ಫ್ಯಾಬ್ ಐವರು ಬ್ಯಾಟ್ಸ್ಮನ್ಗಳಲ್ಲಿ ರಾಹುಲ್ ದ್ರಾವಿಡ್ ಕೂಡ ಒಬ್ಬರಿದ್ರು. ತಮ್ಮ ಕ್ರಿಕೆಟ್ ಕೆರಿಯರ್ನಲ್ಲಿ ಅನೇಕ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ರಾಹುಲ್ ದ್ರಾವಿಡ್ ಕೊಟ್ಟಿದ್ದಾರೆ. ಮೈದಾನದ ಒಳಗಾಗಿರಬಹುದು, ಹೊರಗಾಗಿರಬಹುದು, ತಮ್ಮ ಅದ್ಭುತ ವ್ಯಕ್ತಿತ್ವದಿಂದ ಈಗಲೂ ರಾಹುಲ್ ದ್ರಾವಿಡ್ ಎಲ್ಲರ ಫೇವರೇಟ್ ಆಗಿದ್ದಾರೆ. ತಮ್ಮ ಕ್ರಿಕೆಟ್ ವೃತ್ತಿ ಜೀವನ ಮುಗಿಸಿದ ಮೇಲೆ ಭಾರತ ಕಿರಿಯರ ತಂಡದ ಕೋಚ್ ಆಗಿ ಸಾಕಷ್ಟು ಯುವ ಪ್ರತಿಭೆಗಳನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪರಿಚಯಿಸಿದ್ರು. ಅಂದಹಾಗೆ ಅಭಿನವ್ ಬಿಂದ್ರಾ ಅವರ ಪಾಡ್ಕ್ಯಾಸ್ಟ್ನಲ್ಲಿ ಮಾತನಾಡಿದ ರಾಹುಲ್ ದ್ರಾವಿಡ್ ಆಟದಿಂದ ಮಾನಸಿಕ ವಿರಾಮ ತೆಗೆದುಕೊಳ್ಳೋದರ ಪ್ರಾಮುಖ್ಯತೆ, ಹಾಗೆ ಇದನ್ನು ಪಡೆಯೋದಕ್ಕೆ ಏನೇನು ಫಾಲೋ ಮಾಡಿಕೊಂಡಿದ್ರು ಅನ್ನೋ ವಿಚಾರವನ್ನು ರಿವೀಲ್ ಮಾಡಿದ್ರು. ಕ್ರಿಕೆಟ್ ಆಡದೇ ಇರೋ ಟೈಮ್ನಲ್ಲಿ ತಾನು ಸಾಕಷ್ಟು ಶಕ್ತಿಯನ್ನ ವ್ಯಯಿಸ್ತಾ ಇದ್ದೆ, ಹಾಗೂ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದೆ, ಆದ್ರೆ ಸಾಕಷ್ಟು ಯೋಚನೆ ಮಾಡೋದ್ರಿಂದ ಅದು ನನ್ನ ಬ್ಯಾಟಿಂಗ್ಗೆ ನೆರವಾಗುವುದಿಲ್ಲ ಅಂತ ಆ ವೇಳೆ ನನಗೆ ಮನವರಿಕೆಯಾಯಿತು. ನಾನು ರಿಫ್ರೆಶ್ ಆಗಬೇಕಾಗಿತ್ತು, ಹಾಗೇನೆ ಕ್ರಿಕೆಟ್ ಹೊರಗಿನ ಜೀವನವನ್ನೂ ಕಂಡುಕೊಳ್ಬೇಕಾಗಿತ್ತು ಅಂತ ಹೇಳಿದ್ರು. ವೀರೇಂದ್ರ ಸೆಹ್ವಾಗ್ ಅವರಂತಹ ಜಾಲಿ ವ್ಯಕ್ತಿತ್ವದ ಆಟಗಾರರಿಗೆ ಆಟದಿಂದ ಮಾನಸಿಕ ವಿರಾಮವನ್ನು ತೆಗೆದುಕೊಳ್ಳೋದು ತುಂಬಾ ಈಸಿ ಕೆಲಸ ಅಂತ ಈ ವೇಳೆ ರಾಹುಲ್ ದ್ರಾವಿಡ್ ತಿಳಿಸಿದ್ರು. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಸೆಹ್ವಾಗ್ ರೀತಿ ನಾನಲ್ಲ, ಅವರು ಈಸಿಯಾಗಿ ಆಟದಿಂದ ವಿರಾಮ ತೆಗೆದುಕೊಳ್ತಾರೆ, ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಆಗಿದೆ. ನಾನು ಸ್ವಲ್ಪ ದಿನಗಳ ನಂತರ ಆಟದಿಂದ ವಿರಾಮ ಪಡೆದುಕೊಳ್ಳೋದನ್ನ ಶುರು ಮಾಡಿದೆ. ತಂಡಕ್ಕಾಗಿ ಎಲ್ಲವನ್ನೂ ಮಾಡಿ ಮಾನಸಿಕವಾಗಿ ಸ್ವಿಚ್ ಆಫ್ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ರೆ ಆಟವನ್ನು ಆಡೋದಕ್ಕೆ ಸಾಕಷ್ಟು ಶಕ್ತಿ ಇರೋದಿಲ್ಲ. ವೃತ್ತಿ ಜೀವನದಲ್ಲಿ 3-4 ವರ್ಷಗಳಿಂದ ನಾನು ಇದನ್ನ ಗುರುತಿಸೋದಕ್ಕೆ ಶುರು ಮಾಡಿದೆ, ಹಾಗೆ ಇದು ನನಗೆ ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿದ್ರು. ವೀರೇಂದ್ರ ಸೆಹ್ವಾಗ್ ಅಥವಾ ಸಚಿನ್ ತೆಂಡೂಲ್ಕರ್ ಅವರ ರೀತಿ ತ್ವರಿತವಾಗಿ ರನ್ ಗಳಿಸೋ ಆಟಗಾರ ನಾನಲ್ಲ ಅನ್ನೋದನ್ನ ತಮ್ಮ ವೃತ್ತಿ ಜೀವನದ ಅವಧಿಯಲ್ಲೇ ತಿಳ್ಕೊಂಡೆ. ನಾನು ಸಾಕಷ್ಟು ತಾಳ್ಮೆ ಇಟ್ಕೊಂಡಿದ್ದೀನಿ. ಬೌಲರ್ಗಳು ಹಾಗೂ ನನ್ನ ನಡುವಿನ ಸ್ಪರ್ಧೆಯನ್ನು ನಾನು ತುಂಬಾ ಇಷ್ಟಪಡ್ತೀನಿ. ಇದು ನನ್ನ ಏಕಾಗ್ರತೆಗೆ ಹೆಲ್ಪ್ ಮಾಡ್ತಾ ಇತ್ತು ಅಂತ ರಾಹುಲ್ ದ್ರಾವಿಡ್ ಹೇಳ್ಕೊಂಡಿದ್ದಾರೆ. ರಾಹುಲ್ ದ್ರಾವಿಡ್ ತಮ್ಮ ವೃತ್ತಿ ಜೀವನದಲ್ಲಿ 13,288 ಟೆಸ್ಟ್ ರನ್ಗಳು, ಹಾಗೇನೆ 10,889 ಓಡಿಐ ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 48 ಶತಕಗಳಿದೆ, 146 ಅರ್ಧ ಶತಕಗಳಿವೆ. ಈ ಮೂಲಕ ಭಾರತೀಯ ಕ್ರಿಕೆಟ್ನ ದಿಗ್ಗಜ ಬ್ಯಾಟ್ಸ್ಮನ್ಗಳ ಸಾಲಿಗೆ ರಾಹುಲ್ ದ್ರಾವಿಡ್ ಸೇರಿಕೊಂಡಿದ್ದಾರೆ.